ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಬಂಡಾಗಿರಲ್ಲ ನೆನ್ಪಿಟ್ಕೋ. ಜೀವನದಲ್ಲಿ ಯಾವುದು ನನ್ನ ಮಕ್ಕಳ ಮಧ್ಯೆ ಬರಬಾರ್ದು ಅಂದ್ಕೊಂಡಿದ್ನೋ ಅದು ನನ್ನ ಮಕ್ಕಳ ಮಧ್ಯೆ ಬಂದಿದೆ ಅಂದರೆ ಅರ್ಥ ನನ್ನ ಜೀವನ ವ್ಯರ್ಥ ಆಯಿತು ಅಂತ. ನನಗೆ ಅಹಂಕಾರ, ತಾಯಿ ಇಲ್ಲದೆ ಹೋದರೂ ಒಬ್ಬ ಗಂಡಸಾಗಿ 5 ಜನ ಹೆಣ್ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿಬಿಟ್ಟೆ ಅಂತ ಅಹಂಕಾರ, ದುರಹಂಕಾರ. ದೇವ್ರೆ, ನೀ ನ್ಯಾಯವಂತ ಕಣಯ್ಯ, ಯಾರಿಗೆ ಹೇಗೆ ಕೊಟ್ರೆ ಬಿಸಿ ಮುಟ್ಟುತ್ತೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ನಾವು ನಮ್ಮ ಪಾಡಕ್ಕೆ ಹೇಗೋ ಇದ್ಬಿಡ್ತೀವಿ ಅನ್ಕೋತೀವಿ. ನಾವು ಬಹಳ ಒಳ್ಳೆಯವರು, ನಾವು ಜೀವನ ಪರ್ಯಂತ ಒಳ್ಳೇದೇ ಮಾಡ್ಕೊಂಡು ಬಂದಿದ್ದೀವಿ. ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಜೀವನನೇ ಸವಿಸ್ಬಿಟ್ಟಿದ್ದೀವಿ ಅಂತ ಏನೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಕಲ್ಪನೆ, ಕಲ್ಪನೆನೂ ಅಲ್ಲ ಬರಮ್ಮೆ. ಆದರೆ ಈ ನಮ್ಮ ಲೆಕ್ಕಾಚಾರಗಳೆಲ್ಲ ನಿನ್ನ ಹತ್ರ ಇರುತ್ತೆ. ನಮ್ಮ ಲೆಕ್ಕ ಯಾವತ್ತಿದ್ರು ತಪ್ಪೆ, ಆದರೆ ನಿನ್ನ ಲೆಕ್ಕ ತಪ್ಪೋದೇ ಇಲ್ಲ, ಯಾವತ್ತೂ ಸರಿಯಾಗಿ ಇರುತ್ತೆ. ಎಲ್ಲಿ ಕೂಡಬೇಕು ಅಲ್ಲಿ ಕೂಡ್ತೀಯ, ಎಲ್ಲಿ ಕಳಿಬೇಕು ಅಲ್ಲಿ ಕಳೆದು ಬಿಡ್ತೀಯ. ಇಲ್ಲಪ್ಪ, ನಾನು ಇಲ್ಲೇ ಇದ್ರೆ ನಿಮಿಷ ನಿಮಿಷಕ್ಕೂ ಹೊಸ ಕಷ್ಟ ಪರೀಕ್ಷೆಗಳನ್ನ ಕೊಟ್ಟು ನನಗೆ ಹಿಂಸಿಸ್ತೀಯ. ಅದಕ್ಕೆ ತಪ್ಪು ಅಂತ ಗೊತ್ತಿದ್ರು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದೀನಿ, ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡಿದ್ದಷ್ಟೂ ತಪ್ಪುಗಳಿಗೂ ಸೇರಿಸಿ ಒಂದೇ ಸರಿ ಶಿಕ್ಷೆ ಕೊಟ್ಬಿಡು, ನನ್ನ ಪಾಪನೆಲ್ಲ ತೊಳೆದ್ಬಿಡು. ಇಲ್ಲೇ ಇದ್ದು ಹೀಗೆ ಪ್ರತಿ ಕ್ಷಣ ಸಾಯೋದಕ್ಕೆ ನನ್ನ ಕೈಲಾಗಲ್ಲ, ಆ ಶಕ್ತಿ ನನ್ನಲ್ಲಿಲ್ಲ. ಬಂದ್ಬಿಡ್ತೀನಿ ಕಣಯ್ಯ, ನಿನ್ನ ಹತ್ರ ಬಂದ್ಬಿಡ್ತೀನಿ. Thank you.
ನಾನಿಂಗ್ ಮೊನ್ನೆನೆ ಹೇಳಿದ್ದೆ, ನೆನ್ಪಿದ್ಯಾಕ? ಬರ್ತಾ ಬರ್ತಾ ನಿನ್ ಕೋಪ ಮಿತಿ ಮೀರಿ ಹೋಗ್ತಿದೆ. ನಿನ್ ಮಾತಿಗೊಂದ್ ಲಿಮಿಟ್ ಅಂತಾನೆ ಇಲ್ಲ. ಹೀಗೆ ಆದ್ರೆ ಒಂದಿನ ಎಲ್ಲಾರನ್ನೂ ಕಳ್ಕೊಂಡೆ ಈಗ ಒಬ್ಬಂಟಿಯಾಗಿ ನಿಂತ್ಕೋತೀಯ ಅಂತ. ಅಪ್ಪ ಅಕ್ಕ ಅವರು ನಮ್ಮಪ್ಪ. ಚಿಕ್ಕವರಾಗಿಂದನು ನೀನ್ ಅವ್ರನ್ನ ನೋಡಿದ್ಯಾ. ಅವ್ರು ಏನು ಅಂತ ನಿಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ಅಪ್ಪಂಗ ಹತ್ರ ಬೇಜಾರಾಗೋಗ್ ಹೇಗಕ್ಕ ಮಾತಾಡಕ್ ಸಾಧ್ಯ? ಅವ್ರ ಮುಖ ನೋಡಿನು ನಿಂಗೇನು ಅನಿಸ್ಲಿಲ್ವಾ? ಅಮ್ಮ ತಾಯಿ ನಿನ್ನ ಕೈ ಮುಗಿತೀನಿ.